ರಾಜ್ಯದಲ್ಲಿ ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಬಗೆಹರಿಯಲಿದೆ. ರಾಜ್ಯದಲ್ಲಿ ಒಟ್ಟು 15 ಲಕ್ಷ ಹೆಕ್ಟೇರ್ ಪ್ರದೇಶವು ಡೀಮ್ಡ್ ಫಾರೆಸ್ಟ್ ಒಳಗೊಂಡಿದ್ದು ಜಿಲ್ಲೆಯಲ್ಲಿ 34,000 ಹೆಕ್ಟೇರ್ ಡೀಮ್ಡ್ ಫಾರೆಸ್ಟ್ನಲ್ಲಿದೆ. ಅದನ್ನು ಮುಕ್ತ ಮಾಡುವುದು ಸರ್ಕಾರದ ಬದ್ಧತೆಯಾಗಿದೆ. ಕುಂಕಿ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸರ್ಕಾರದ ಮುಂದಿಡಲಾಗಿದೆ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ನಿರ್ಲಕ್ಷ್ಯ ತೋರಿತ್ತೆಂದು ಧಾರ್ಮಿಕ ದತ್ತಿ ಇಲಾಖೆಯ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಕಾರ್ಕಳ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಡಜನರಿಗೆ ನಿವೇಶನ, ಮನೆ, ನೀರು, ವಿದ್ಯುತ್, ರಕ್ಷಣೆ ಸೇರಿದಂತೆ ಮೂಲಸೌಕರ್ಯ ಒದಗಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಆದರೆ ಡೀಮ್ಡ್ ಫಾರೆಸ್ಟ್ನಿಂದಾಗಿ ಅದರ ಸೌಲಭ್ಯ ಒದಗಿಸಲು ಸಾಧ್ಯವಾಗದಿರುವುದನ್ನು ವಿವರಿಸಿದರು. ಗೋ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ಗೋ ರಕ್ಷಣೆಯ ಉದ್ದೇಶದಿಂದ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗಳಲ್ಲೂ ಗೋಶಾಲೆಗಳನ್ನು ತೆರೆಯಲಾಗುವುದು. ಪ್ರಥಮ ಹಂತದಲ್ಲಿ 30 ಗೋಶಾಲೆಯ ನಿರ್ಮಾಣವಾಗಲಿದೆ. ಧಾರ್ಮಿಕ ದತ್ತಿ ಇಲಾಖೆ ಅಧೀನದಲ್ಲಿ ದೇವಾಲಯಗಳ ವತಿಯಿಂದಲೂ ರಾಜ್ಯದಲ್ಲಿ 50 ಗೋಶಾಲೆಯನ್ನು ನಡೆಸಲಾಗುವುದು. ಆ ಮೂಲಕ ಬಿಜೆಪಿ ಕಾರ್ಯಕರ್ತರ ಅಭಿಲಾಷೆಯನ್ನು ಸರ್ಕಾರ ಈಡೇರಿಸಿದಂತಾಗುತ್ತದೆ. ಕೊರೋನಾದಿಂದಾಗಿ ಸ್ಥಗಿತಗೊಂಡ ಸಾಮೂಹಿಕ ವಿವಾಹ ಸಪ್ತಪದಿಗೆ ಸರ್ಕಾರ ಮತ್ತೆ ಚಾಲನೆ ನೀಡಲಿದೆ. ಪ್ರತಿ ಜೋಡಿಗೆ ಸುಮಾರು 55,000 ಖರ್ಚು ಭರಿಸಲಿದೆ. ಸುಮಾರು 15 ಲಕ್ಷ ಹೆಕ್ಟೇರ್ 15 ಲಕ್ಷ ಹೆಕ್ಟೇರ್ ಭೂಮಿ ಡೀಮ್ಡ್ ಫಾರೆಸ್ಟ್ ವ್ಯಾಪ್ತಿಯಲ್ಲಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 34,000 ಹೆಕ್ಟೇರ್ ಭೂಮಿ, ಸಾರಿ ದಕ್ಷಿಣ ಉಡುಪಿ ಜಿಲ್ಲೆಯಲ್ಲಿ 34,000 ಹೆಕ್ಟೇರ್ ಭೂಮಿ, 1 ಹೆಕ್ಟೇರ್ ಅಂದರೆ 2.5 ಎಕರೆ, 34,000 ಹೆಕ್ಟೇರ್ ಭೂಮಿ ಡೀಮ್ಡ್ ಫಾರೆಸ್ಟ್ ಆವರಿಸಿಕೊಂಡಿದೆ. ಅಲ್ಲಿ ಗಿಡಗಳಿಲ್ಲ, ಬಳ್ಳಿಗಳಿಲ್ಲ, ಕಾಡಿನ ಚಾರಿಗಳು ಇಲ್ಲ. ಅದಾಗಿಯೂ ಕೂಡ ಸಾಮಾನ್ಯ ಬಡವರು ಮನೆ ಕಟ್ಟಿಕೊಂಡಿದ್ದಾರೆ ಎಷ್ಟು ವರ್ಷಗಳಿಂದ. ಡೀಮ್ಡ್ ಫಾರೆಸ್ಟ್ ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ನಮಗೆ ಹೆಲ್ಪ್ಕೊಳ್ಳಿಕ್ಕೆ ಆಗಲಿಲ್ಲ. ಒಂದು ಸರ್ಕಾರ ತನ್ನ ತಾಯ್ತನವನ್ನು ತೋರಿಸುವುದು ಎಲ್ಲಿ ಅಂದರೆ, ಕಡು ಬಡವರಿಗೆ ಬೇಕಾದಂಥ ಮನೆಗಳನ್ನು ಮಾಡಿಕೊಡುವುದು, ಅವರಿಗೆ ನಿವೇಶನವನ್ನು ಕೊಡುವುದು, ಅವರಿಗೆ ಶುದ್ಧ ಕುಡಿಯುವ ನೀರು ಕೊಡುವಂಥ ವಸ್ತುಗಳನ್ನು ಮಾಡುವುದು, ಅವರ ಮನೆಗೆ ವಿದ್ಯುತ್ ದೀಪ ಕೊಡುವುದು, ಅವರ ಮಕ್ಕಳ ರಕ್ಷಣೆಗೆ ಶಿಕ್ಷಣ ಕೊಡುವುದು, ಇದು ಸರ್ಕಾರದ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಮಾಡಬೇಕು ಅಂತೇಳಿ ಎಷ್ಟೋ ವರ್ಷಗಳಿಂದ ನನಗೆ ತಿಳಿದಿರುವಂಥ ಈ ಡೀಮ್ಡ್ ಫಾರೆಸ್ಟ್ಗೆ ಕಾಯಕಲ್ಪ ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಅನ್ನೋದಕ್ಕೆ ವಿಶ್ವಾಸದಲ್ಲಿ ಕೆಲಸ ಮಾಡ್ತೇವೆ. ಆ ಡೀಮ್ಡ್ ಫಾರೆಸ್ಟಿಂದ ನಾವು ಮುಕ್ತರಾದರೆ, ಸಮಸ್ಯೆಗಳಿಂದ ಮುಕ್ತರಾದರೆ, ಲಕ್ಷಾಂತರ ಬಡವರಿಗೆ ನಿವೇಶನಗಳು ಸಿಗ್ತದೆ, ಮನೆ ಸಿಗ್ತದೆ, ವಿದ್ಯುತ್ ಸಿಗ್ತದೆ, ರೇಷನ್ ಕಾರ್ಡ್ ಸಿಗ್ತದೆ, ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗ್ತದೆ. ಅದು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ, ಅದನ್ನು ಮಾಡಿದ್ದು. ಸ್ಥಗಿತಗೊಂಡಿರುವ ನಮ್ಮ ಸಪ್ತಪದಿ ಕಾರ್ಯಕ್ರಮಕ್ಕೆ ಮತ್ತೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಅಧಿಕೃತವಾಗಿ ನಿನ್ನೆ ಆದೇಶ ಹೊರಡಿಸಿದ್ದೇವೆ. ಮೊನ್ನೆ ಸಚಿವ ಸಂಪುಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಹತ್ವಾಕಾಂಕ್ಷೆಯ ಕಲ್ಪನೆ, ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ನಾವು ತಂದೆವು. ಗೋವುಗಳ ಸಂರಕ್ಷಣೆ ಮಾಡಬೇಕಾದ ನಮ್ಮ ಜವಾಬ್ದಾರಿ. ಯಾವತ್ತು ಗೋಹತ್ಯೆ ನಿಷೇಧವನ್ನು ತಂದೆವು, ಆ ಹಿನ್ನೆಲೆಯಲ್ಲಿ ಒಂದಷ್ಟು ಗೋವುಗಳ ಸಂಖ್ಯೆಗಳು ಸಹಜವಾಗಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಪ್ರಥಮ ಹಂತದಲ್ಲಿ ರಾಜ್ಯದ 30 ಜಿಲ್ಲೆಗಳಲ್ಲಿ 15 ಕೋಟಿ ರೂಪಾಯಿ ಈಗ ಪ್ರಥಮ ಹಂತದಲ್ಲಿ ಮೀಸಲಿರಿಸಿ 30 ಜಿಲ್ಲೆಗಳಲ್ಲೂ ಕೂಡ ಅತ್ಯುತ್ತಮ ಗುಣಮಟ್ಟದ ಗೋಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದ ಯೋಜನೆ ಮತ್ತು ಯೋಜನೆಯನ್ನು ಹಾಕಲಾಗಿದೆ. ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಮುಖಂಡ ಬೋಳಾ ಪ್ರಭಾಕರ್ ಕಾಮತ್, ಬಿಜೆಪಿ ಕ್ಷೇತ್ರಾಧ್ಯಕ್ಷ ಮಹಾವೀರ್ ಹೆಗ್ಡೆ, ಗೇರುಬೀಜ ನಿಗಮದ ಅಧ್ಯಕ್ಷ ಮಣಿರಾಜ್ ಶೆಟ್ಟಿ, ರವೀಂದ್ರ ಕುಮಾರ್, ಸವಿತಾ ಕೋಟ್ಯಾನ್, ಕಾರ್ಕಳ ಪುರಸಭೆಯ ಅಧ್ಯಕ್ಷೆ ಸುಮಾ ಮೊದಲಾದವರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.